ಇವತ್ತು ನಾವು ಬೆಂಗಳೂರಾಗ. ಏನು ವಿಶೇಷಪ್ಪ ಅಂದ್ರೆ ಸಿದ್ದು ಕಿರಣ್ ಕಾಲ್ ಬೀಳತ್ತಾನ. ಯಾಕೋ ಹಾಲು ಬೇಕತ್ತ, ನಿನ್ನೆ ಏನು ಕೊಡಲ್ಲ ಏ ಅಡಿಗೆ ಮಗ ಒಮ್ಮೆ ಇಲ್ಲಾರ ಅಪ್ಪೋ ನಮ್ ಬ್ಯಾಚುಲರ್ ಲೈಫ್ ಸಿದ್ದು ರೂಮ್ ಬಂದು ಸಿದ್ದು ಕುಡ್ದಂಗ ಅಪ್ಪೋ ಅದು ನಿನ್ನೆ ಕುಡಿದ್ ದಾರು ಹೆಂಗೋ ಹೇಳಿದಿಲ್ಲ ದಾರು ಕುಡಿದ್ ನೀವು ಕುಡಿದಿಲ್ಲ ನಮಗೆ ಹೇಳ್ತಾ ನಾ ಕುಡಿದ್ನೆ ಮಕ್ಕಳ ಕುಡಿದ್ನೆ ತರ್ತಾನೆ ಇಲ್ಲಿಗೆ ಹಾಲೀಗ ಹಾಲು ಬಿದ್ದು ಎರಡು ಸರ್ ಮತ್ತೆ ಅದು ನನಗೆ ಗೊತ್ತಿಲ್ಲ ಅವನಿಗೆ ಕೇಳಲ್ಲ ಬರ್ತೀರಿ ಇಲ್ಲ ಚಾ ಮಾಡ್ರಿ ಹಾಲು ತಂದ್ರೆ ಚಾ ಮಾಡಲ್ಲ ಇಲ್ಲ ನಿಮ್ಮ ಪುಕ್ಷರ್ ಚಕ್ರ ಏನ್ ಬಿಡ್ತಾರೆ ಹೇಳೋದು ಯಾರು ಮೊದ್ಲೇ ಯಾರು ಹೇಳೋರು ಒಂದ್ 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 ಎಕ್ಸಾಮ್ ಬರ್ತಿದ್ದಿಲ್ಲ ನೀ ನಮ್ಮ ಹುಡಿ ಎಕ್ಸಾಮ್ ಬರೆಯತ್ತಾನ ಅಕ್ಕ ಹೆಂಗ್ ಬರತೀವ್ ಚಾರ್ಜ್ ಜಿಪಿಟಿ ನಾಗ ಕ್ವಶನ್ ಹಾಕೋದು ಆನ್ಸರ್ ತಗೋದು ಬರೆಯೋದು ಅಪ್ಲೋಡ್ ಮಾಡೋದು ಮತ್ತೆ ಎಷ್ಟು ಮಾಡೋದು ಎಂಬತ್ತೆಂಬತ್ತು ಮಾಡೋದು ಬರ ಮಕ್ಕಳು ಎಂ ಸಿ ಮಾಡೋರು ಇವರು ಅವ್ನು ಇವರು ಅಲ್ಲಿ ಕಾಣತ್ತಿನಿಲ್ಲ ನಾವು ವಿಡಿಯೋ ಮಾಡೋರಿಗೆ ಈ ಫೋನ್ ಹಿಡ್ಕೊಂಡು ಬಂದಿನಿ ತಿನ್ನೇನಿ ಓ ಶಟ್ ನಾನು ನಂದು ನಾನು ಹಿಂಗೆ ಮಾಡಿ ಬರ್ತೈಪ್ಪ ನೌಕೇಶನ್ ಬಂತು ನಂದು ಸರಿ ಇವ್ಲೆ ಎಲ್ಲಿದೆ ಅಲ್ಲ ನಮ್ಮ ಲೈಫ್ ನೋಡಪ್ಪ ಸಿದ್ದು ಹಾಸಿಗೆ ತೆಗೆತ ಸಿದ್ದನ್ ರೂಮ್ ಇದು ಅಣ್ಣ ಹಾಸಿಗೆ ತೆಗೆತ ಉಮೇಶ್ ತೆಗೆತ ಓ ಶಟ್ ನಾ ಬತ್ಲೇದಿಲ್ಲ ಅದರ ಕಳ ಕಡ ಕಳ ಅಂತಿದ್ದೀವಿ ನೋಡೇ ಇಲ್ಲ ಉಮೇಶ್ ಅಣ್ಣ ಚಾ ಮಾಡತ್ತಣ ನೀನೇ ಮಾಡ್ತಿ ಕರೆ ಕರೆ ಯಾ ಬ್ರೋ ವಿತ್ ರೆಡ್ ಲೇಬಲ್ ಅಂದ್ರೆ ಏನ್ ಗೊತ್ತದ ಸ್ವಲ್ಪ ಹೊಲಸದ ಕಿಚನ ಜಸ್ಟ್ ಇಗ್ನೋರ ಯಾಕ ನಂದಲ್ಲ ಎಲ್ಲಿ ಹೊಂಟಿದ ಅಕ್ಕ ಶೃಂಗಗಿರಿ ಎಷ್ಟು ನೋಟಾಗತ್ತೆ ಇಲ್ಲಿಂದ ರೂಮ್ ಇಲ್ಲಿಂದ ಒಂದು 40 ಮಿನಿಟ್ಸ್ ಆಗುತ್ತೆ ಈಗ ಯಾರಿಗೆ ಬೀಟ್ ಹಾಕೋತೀವಿ ಒಮ್ಮೆಗೆ ಬೀಟ್ ಹಾಕೊಂಡಿಲ್ಲ ಕಿರಣ್ ಬೇರೆ ಬೇರೆ ಪಿಜ್ ಬೇರೆ ಬೇರೆ ಮತ್ತೆ ಒಮ್ಮೆ ರೂಮ್ ಹೋಗಿದ್ದಿಲ್ಲ ಅವರು ಇಲ್ಲ ಕಿರಣ್ ಕಿರಣ್ ರೂಮ್ ಯಾಕಂದ್ರೆ ಕಿರಣ್ ಅಂಡರ್ ವೇರ ಕಿರಣ್ ಪಿಜ್ ಒಳಗೆ ಅದಕ್ಕೆ ಅವ ಅಲ್ಲಿ ಜೊತೆ ನೈಸ್ ಸೊ ಈ ಕಿರಣ ಯೋಗ ಮಾಡಿ ಉಮೇಶಿನ ಪಿ ಜಿ ಬರ್ತಾನೆ ನಾವೀಗ ಉಮೇಶಿನ ಪಿ ಜಿ ಹೊಂಟಿವಿ ಹುಟ್ಟಕ್ಕೆ ಸ್ವಲ್ಪ ಹಸವಾಗಿತ್ತು ನಾನು ಅವ್ನು ಲೈಫಾಗಿ ಒಂದು ಇಡ್ಲಿ ತಿಂತಾನ ನಾನು ಯಾಕಂದ್ರೆ ನೀ ರೈಸ್ ತಿಂದಿ ಆಲ್ರೆಡಿ ನೀ ಅಂತಾನಂಗಿಲ್ಲ ಶಂಟ್ ಅಪ್ಪ ರೈಸ್ ಅದ ನಿನ್ನೆ ತಿಂದಿನ ಒಂದೆರಡು ತಿಂದಿನಿ ಆಲ್ರೆಡಿ ಅವ್ನು ತಿಂದಿನಿ ನಂಗೆ ಬಿಸಿ ದಿನ ಬೇಡ ಬಿಸಿ ಟೀ ಕುಡಿತೀನಿ ಒಂದು ಈಗ ಬಿಸಿ ಟೀ ತಿನ್ನಿ ಎಲ್ಲಿ ಹೊಂಟಿವಿ ಎಲ್ಲಿ ಹೊಂಟಿವಿ ನಾವೀಗ ಕ್ಯಾಬ್ ಲೇಸ್ ಇದೆ ಕಾಲ್ ಮಾಡಿಬಿಟ್ಟು ಸರ್ ಎಲ್ಲಿ ನವರಂ ಥಿಯೇಟ್ರು ಸರ್
ನೀವೇ ನಮ್ ಕ್ಯಾಬ್ ನಿಂತ ತಪ್ಪ ಇಲ್ಲಿ ಮುಂದ ಕ್ಯಾಬ್ ಬುಕ್ ಮಾಡಿ ಮೊದಲು ಕೈ ಕಾಲು ಇಡಬೇಕು ನಾವು ಬುಕ್ ಮಾಡಿ ನಮಗ ಅದು ಮುಚ್ಚಿ ಚಸ್ಮಾ ಇದೆ ಸಂಡೆ ಚಸ್ಮಾ ಓಹೋ ವೀಕೆಂಡ್ ಚಸ್ಮಾ ಎರಡು ಸಲ ಕಾಲ್ ಬಿಡ್ತೀವಿ ಎರಡು ಸಲ ಕಾಲ್ ಐದಾರು ಬೀಳ್ತೀವಿ ಈಗ ನೀವು ನಮ್ಗೆ ಕರ್ಕೊಂಡು ಹೋದ್ರೆ ನಿನ್ನೆ ಅವರು ಏಳು ಕಿಲೋಮೀಟರ್ ನಿಂತು ಮುಂದ್ಗಡೆ ಒಬ್ಬರೇ ಹಾಕೊಂಬಿಡಿ ಹಿಂದ್ಗಡೆ ನಾಲ್ಕು ಜನ ಕೂತ್ಕೋತು ಅಡ್ಜಸ್ಟ್ ಮಾಡ್ಕೊಂಡು ನಂಬರ್ ಹೇಳು ಓ ಟಿ ಪಿ ಹೇಳು ಲೌಡೇ ಮಾತು ಹೇಳ್ತಾನೆ ಬರೇ ಬರೀವೆ ಎಂಟು ಐದು ಒಂದು ವಿಚಾರ ಒಂದು ನಾವು ನಿನ್ನೆ ಬಂದಿದ್ದೆ ಬರೋದ ಬೋಸಡಿ ಮಗನ ಥ್ಯಾಂಕ್ ಯು ನಿಮ್ಮ ಊರು ಮನುಷ್ಯ ಅಂದ್ಬಳಕ ರೂಟ್ ಅದೇ ಮ್ಯಾಪಲ್ಲಿ ಇದೆಯಲ್ಲ ಅದೇನಾ ಮನುಷ್ಯ ಅಂದ್ಬಳಕ ತನ್ನ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳನ್ನೆಲ್ಲ ಹಿಡಿದಿಟ್ಕೋಬೇಕು ಅಂದಾಗ ಮಾತ್ರ ಮನುಷ್ಯ ಆಕ್ಚುಲಿ ಚೆನ್ನಾಗಿರುತ್ತೆ ಎಲ್ಲವನ್ನು ಅದಿಮಿಟ್ಕೊಂಡವನೇ ದೊಡ್ಡ ಸಾಧಕ ಯಾವ ಗುಡಿ ಗುಂಡಾರ್ಗೂ ಹೋಗುವ ಅವಶ್ಯಕತೆ ಇಲ್ಲ ಶೃಂಗಗಿರಿ ಶೃಂಗಗಿರಿ ಮಾಡ್ಬೇಡ್ರಿ ಇವ ಚುಪ್ಪಾಡಿಸಿದ ಬಾಳ ಮಾತಾಡ್ತಾನು ಆಮೇಲೆ ಒಂದ್ ಕೈ ನೋಡ್ಬಿಟ್ಟು ಸೊ ನನ್ನ ಹೆಸರು ಮಿಸ್ ಮಾಡ್ತಾರೆ ನೋಡ್ರಿ ಬ್ಲಾಗ್ ಅಡ್ಮಿನ್ ಅಂದ್ರೆ ಇವ್ನರಿ ಇವ್ರ ಸರ್ ನಮ್ಮ ಕ್ಯಾಬ್ ಅಣ್ಣರು ಇವತ್ ನಮ್ಗೆ ನಮ್ ಸಾರಥಿಗಳು ಇವರು ನಿಮ್ಗೇನೈತಿ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಇನ್ನೊಂದ್ ಸ್ವಲ್ಪ ಏನೋ ಹೇಳ್ತಾನೆ ಅಲ್ಲಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಅಲ್ಲೇ ಹೋಯ್ತು ಮಾನ್ಯ ಅದು ಕಾಮಿಸ್ಟ್ ಕಿರಣ್ ಅವರು ಒಂದ್ ಕಂಪ್ಲೇಂಟ್ ಅಲ್ಲೇ ಕೊಟ್ಟಿದ್ರು ನಾನಾ ಬೇರೆ ಕಡೆ ಕೊಟ್ಟಿದ್ದೆ ಮುಚ್ಚ ಎದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರಿ ಅದು ನನ್ನ ರೂಮ್ನಾಗ ಕಾಪಿ ಬಿದ್ದ ಕಂಪ್ಲೇಂಟ್ ಕೊಟ್ಟಿದ್ದು ಕಾಪಿ ಬಿದ್ದಾರೆ ಕಂಪ್ಲೇಂಟ್ ಎಲ್ಲ ಕ್ಲಿಯರ್ ಮಾಡ್ಬೇಕು ಆದಷ್ಟು ಬೇಗ ಏನೈತಿ ಕ್ಲಿಯರ್ ಮಾಡಿ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಿಮ್ಗೆ ನಾವು ಗುಡಿ ತೋರ್ಸಕ್ ಹೋಗ್ತೀವಿ ಆಣ ಐತಿ ಇಲ್ಲ ಹೇ ಆಣ ಐತಿ ಕೈ
ನಿನ್ಗೊಂದ್ ಮಾತ ಹೇಳಿ, ರಾಕ್ ಇದ್ದವ್ರು ಯಾನ್ ಮಾಡೋ ಚಲೋ ಈ ರಾಕ್ ಇರಲ್ದವ್ರು ನಮ್ಮಂತವ್ರು ನಮ್ ಕಣ್ಣಿಗೆ ಚಸ್ಮ ಒಂದು ಕಣ್ಣು ಕೆಂಪಾಗಿ ನಾಳೆ ನಾಡ್ದ ಕಣ್ಣು ಗೊತ್ತಾ ಅಂದ್ರು ನಾವ್ ಹಂಗೆ ಇದೀವಲ್ಲ ಅದ್ ಹಂಗೆ. ಈಗ ನೋಡಿ ಮೊಬೈಲ್ ನೋಡಿದ ನಿಂತ ಜಾಗ 4,000 ರೂಪಾಯಿ ಮಚ್ಚ ನಿಂತ ಜಾಗದಾಗೆ ಕುಂಡ್ರಲ್ಲಿ ಕುಡಕ ಜಾಗ ಇರ್ಲಿ ಅಂದ್ರ ಉಮೇಶ್ 4,000 ರೂಪಾಯಿ ಕೂಡ ಕುಡ್ದ ಅಂದ್ರೆ ಅವ್ರು ಚೆರ್ ಕುಡಿಲಿ ಕಿಮ್ಮತ್ ಇಲ್ಲ ಅಲ್ಲಿ ಒಟ್ಟಾಗ ಅವ ನಿಂದಿನ ಏನ ಆಕ್ಚುಲಿ ಏನಂದ್ರ ಸಂಡೇಕ್ ಒಂದ್ ಚಸ್ಮಾ ಸ್ಪೆಷಲ್ ತೆಗೆದಿಟ್ಟ ಅದೇ ಇದೇ ಚಸ್ಮಾ ಅಲ್ಲಿ ಬರ್ ವೀಕೆಂಡ್ಸ್ ಮಸಾಲ ಬಳ್ಳಿ ಚಸ್ಮಾ ಅಂದ್ರೆ ಆಫೀಸ್ ಬಂದು ವೀಕೆಂಡ್ಸ್ ಒಂದು ಬಹಳ ಕನ್ಸಾಗ್ತಿದ್ದೀನಿ ಅದು ಇನ್ನೊಂದು ಎದಕ್ಕೆ ಬ್ಯೂರ್ ಪ್ರೊಡಕ್ಷನ್ ಕೊಟ್ಟಿ ಅದೊಂದು ಸ್ವಲ್ಪ ಇದೆ ನನ್ ತೆಗಿ ಕಣ್ಣು ಏನು ಕಾಣಂಗಿಲ್ಲ ಬಟ್ ನಂಬರ್ ಇದೆ ಅಲ್ಲ ಗುಡಿಗಂತೂ ಬಂದೀವಿ. ಏನಾಗೈತೆ ಸರಿ ಈಗ? ಈಗ ಏನಾಗೈತಿ, ಕಿರಣ್ ಹೇಳಿದ್ದ ಹೋಗೊಂಡ್ ಬರ್ರಿ ಅಂತ ಹೇಳಿದ್ದ. ಇಲ್ಲಿ ಪರೋಟಿಗೆ 4:30 ಚಲೋ ಆತ ಅಂತ ಹೇಳಿ ಬೋರ್ಡ್ ಹಾಕ್ಯಾರ ಅಲ್ಲಿ. ಮತ್ತ್ ಕಿರಣ್ಗ ಏನ್ ಹೇಳಿದ್ ನಮ್ಗ ಅಲ್ಲಿ ಮ್ಯಾಲ್ ಹೋಲಾಕ್ ಬರ್ತೈತೆ ಹೇಳಿದ್ದವ. ಬೋರ್ಡ್ ಚೇಂಜ್ ಮಾಡ್ರಿ. ಗುಡಿ ಬಂದಿದ್ರು ಈ ನಾಲ್ಗಿ ಒಂದೇ ನಾಲ್ಗೆ ಇರ್ತಿಕ್ರ ಅದ್ರ ಬಣ್ಣ ಬದಲಾಸ್ತದ ಕೇಳೇನಿ. ಅದ್ ನಾಲ್ಗಿ ಅವ್ನ ಬಾಯಿ ಒಳಗೈತಿ ಅದೇ ನಾಲ್ಗೆ. ಬೋರ್ಡ್ ಚೇಂಜ್ ಮಾಡ್ರ ನಾ ಬಂದಾಗ ಅಳಿದಿತ್ತು. ಟೈಮಿಂಗ್ಸ್ ಟೈಮಿಂಗ್ಸ್ ಅದಕ್ಕೆ ಚೇಂಜ್ ಮಾಡ್ರ ಬೋರ್ಡ್ ಚೇಂಜ್ ಟೈಮ್. ಸಾರಿ ಬ್ರೋ, ಏನ್ ಗೊತ್ತನೋ ಈಗ ಮಾಡಕ್ ಕೆಲಸ ಇಲ್ಲ, ಕುಡಿ ಬಂದೈತಿ ಬಕ್ಷದ ಮಾಡತ್ತೆ ಕೂತ್ನೋ. ಈಗ ಮಾಲ್ ಐತಿ ಒಂದು, ಯಾವ್ದೋ ಮಾಲ್ ಅಂದ್ರೆ ನೀನೆ ಗೋಪಿನಾಥ್ ಮಾಲ್ ಗೋಪಾಲನ್ ಮಾಲ್ ಐತಿ. ಫಸ್ಟ್ ಕ್ಲಾಸ್ ಒಂದು ರಾಜರದ ಬಿಲ್ಡಿಂಗ್ ಇರ್ತಿನೋಡು ಆತರ ಐತಿ. ಒಳಗ ಹೋದ್ರೆ ಫಕ್ ಮಾಡ್ತಾರೋ, ಒಳಗ ಹೋಗುನು ಫಕ್ ಮಾಡಿಸ್ಕೊಂಡ್ ಬರೋದ್ ಬೇಡ. ಹೆಂಗ ತಿರ್ಗಾಡ್ ಬರೋನು? ಹೆಂಗ ನಿಮ್ ಕಾಲ್ ತಿರ್ಗಾಡ್ನು ಬಿಡ್ನು ಹಂಗಲ್ಲ ಫಕ್ ಮಾಡ್ತಾರ ಅಂದ್ರೆ ಹೆಂಗ ಕಕ್ಕ? ಎಲ್ಲ ಮಾಲ್ ಅದೇ ಮಾಡ್ತೇವೆ ನಾವು. ನಾಲ್ಗೆ ಬದಲ ಸರ್ ನೋಡು ನಿನ್ನ ತರ್ಬೇಕು ನೀನು ಒಂದ್ ಎರಡ್ ದಿನ ಅವ ಇದೆ ಹುಡುಗ ಮೈಲಿತ್ತ ನಮ್ಮ ಈ ಕಲಂ ಬಾವಲಿ ಸತ್ತೈತಿ. ಬಾವಲಿ ಬಾವಲಿ ಹಾ ಜೋತ್ ಬಿದ್ದಲ್ಲ ಬಾವಲಿ ಅದು. ಏನ್ ಹೇಳ? ಪ್ರತಿಯೊಂದು ಪಾಪಕ್ಕೂ ಒಂದ್ ಲಿಮಿಟ್ ಆಗ್ತಿರ್ತೈತಿ. ನಾವ್ ಮಾಡೋ ಪಾಪನು ಲಿಮಿಟ್ ಒಳಗೆ ಇರ್ತೈತೆ. ನಾವ್ ಅತಿ ಹೆಚ್ಚು ಪಾಪ ಮಾಡಿರ್ತೀವಿ ಕೇವಲ ನಮ್ಮ ಆತ್ಮಕ್ಕಲ್ಲ, ಅಲ್ಲಿ ನೋಡಲ್ಲಿ ಬಾವಲಿ ಅಂತ ನೋಡು ಆತರ ನಮ್ ದೇಹಕ್ಕೂ ನಮ್ಮ ಮೋಕ್ಷ ಸಿಗಂಗಿಲ್ಲ. ಅಂದ್ರೆ ನಿನ್ ಪ್ರಕಾರ ಸುಮಾರು ಸುಳಿ ಮಕ್ಕಳು ದೇಹಕ್ಕೂ ಮೋಕ್ಷ ಸಿಗಂಗಿಲ್ಲ. ದೇಹಕ್ಕೂ ಮೋಕ್ಷ ಅವ್ರ ದೇಹವನ್ನ ಇನ್ನೊಬ್ರು ಯೂಸ್ ಮಾಡ್ಕೋತಾರ. ಈಗ ಆ ದೇಹಕ್ಕೆ ಏನೂ ಇಲ್ಲ, ಬೇರೆ ಕಡೆ ಏನಾರ ಆಗಿದ್ರೆ ನಮ್ಮ ಅಂತ ಹೋಗೋಬ್ರು ಸುಡ್ತಾರೆ. ಹೌದು, ಅದು ಕೇವಲ ಬಾಡಿ ಸುಡ್ಬೇಕನ್ನು ಮಾತ್ರ ಸುಡ್ತಾರೆ ಹೊರತು ನಮ್ಮ ದೇಹಕ್ಕ ಒಂದು ಮೋಕ್ಷ ಕೊಡೋ ಸಲುವಾಗಿ ಯಾರು ಸುಡಂಗಿಲ್ಲ. ನಾವು ಹುಟ್ಟ ನಮ್ಮ ಮನೆಯಾಗ ಮಾಡ್ದ ಆತರ ಪಾಪ ಮಾಡ್ಬೇಡ್ರಿ. ಅವರು ಪ್ರತಿಯೊಂದು ಪಾಪವನ್ನು ಒಂದು ಲಿಮಿಟ್ ಇಟ್ಕೊಂಡು ಮಾಡಿ ಆದಷ್ಟು ಒಳ್ಳೇದು ಮಾಡಿ. ಪಾಪನೇ ಮಾಡ್ರಿ, ಪಾಪನೇ ಇನ್ನೇ ಪಾಪ ನೀ ಮಾಡೋದ್ ಬೇಡ, ನಾನು ಮಾಡೋದ್ ಬೇಡ. ನಾನು ಅನ್ನೋವಿಂಗ್ಲಿ ನನಗೆ ಗೊತ್ತಿರೋದನ್ನೇ ನನ್ನ ಕಡೆಯಿಂದ ಪಾಪ ಆಗೋತಾವ. ಸಾಧ್ಯ ಆದ್ರೆ ಆ ಪಾಪ ತೊಳ್ಕೊಳಕ್ ಪುಣ್ಯ ಕೆಲಸ ಮಾಡ್ರಿ. ಆಲಿಕ್ಕಂದ್ರೆ ಪಾಪ ಮಾಡೋದು ಕಡಿಮೆ ಮಾಡಿ ಅಷ್ಟೇ. ಅಥವಾ ಪಾಪನೇ ಮಾಡ್ಬೇಡ್ರಂತ ನಾ ಹೇಳ್ರೂ ಅದು ತಪ್ಪಾಗುತ್ತೆ, ಯಾಕಂದ್ರೆ ನಾನು ಒಬ್ಬ ಪಾಪಿನಿ. ಇದು ಷಣ್ಮುಖೇಶ್ವರ ಟೆಂಪಲ್ ಅಲ್ಲೇ ಇದು
ಬ್ರಹ್ಮದೇವನ ಓಕೆ ಮೊದಲ ಒಂದೇ ಇತ್ತು ಅದು ರಾಜಸ್ಥಾನ ಒಂದೇ ಇತ್ತು ಬ್ರಹ್ಮನ್ ಟೆಂಪಲ್ ಈಗ ಇದು ಬ್ರಹ್ಮನ್ ಟೆಂಪಲ್ ಚಲೋ ಅಲ್ಲ ಏ ಬ್ರಹ್ಮ ಅಲ್ಲ ಷಣ್ಮುಖ ಇದ್ರು ಕಣ ಷಣ್ಮುಖ ಟೆಂಪಲ್ ಅಲ್ಲ ಷಣ್ಮುಖ ಟೆಂಪಲ್ ಬ್ರಹ್ಮದೇವನ್ ಟೆಂಪಲ್ ಇಲ್ಲ ಅಲ್ಲ ಹೋಗೇಬೇಕು ಮತ್ತೆ ಫುಲ್ ಒಂದು ಗುಡ್ಡ ಮೇಲೆ ಐತಲ್ಲ ಅದು ಗುಡ್ಡ ಮೇಲೆ ಅಂದ್ರೆ ಅರುಣಾಚಲ ಅಯ್ಯ ಗುಡ್ಡ ಅಲ್ಲೇ ಸದ್ಯಕ್ಕಿರೋ ಪ್ಲೇಸ್ ಗುಡ್ಡ ಅಲ್ಲ ಅದೇ ಆತನೇ ಅರುಣಾಚಲದ ಅರ್ಥ ಏನು ಗೊತ್ತಿಲ್ಲ ಅರುಣಾಚಲ ಅಂದ್ರೆ ಅದು ಗುಡ್ಡ ಅದು ಅಲ್ಲಿ ಹೋದಿನಿ ಅರುಣಾಚಲ ಪ್ರದೇಶಕ್ಕೆ ಅರುಣಾಚಲ ಪ್ರದೇಶ ಅರುಣ ಅಂದ್ರೆ ಅರುಣಾಚಲ ಪ್ರದೇಶ ಅನ್ನೋ ಹೆಸರು ಯಾವ್ದಕ್ಕೆ ಗೊತ್ತ ಗುಡ್ಡದಾಗ ಅಂತೇಳಿ ಅರುಣದ ಅರುಣದ ಅರ್ಥ ಏನು ಅರುಣ ಅಂದ್ರೆ ಮಳೆ ವರುಣ ಅಂದ್ರೆ ಏ ವರುಣ ಅಂದ್ರೆ ವೈಬನ್ ರೂಮೇಟ್ ಅಮ್ಮ ಅರುಣ ಅಂದ್ರೆ ಸೂರ್ಯ ಅಲ್ಲ ಸೂರ್ಯನ ವಾಹನ ಏನು ಅರುಣ್ ಮಿಸಿಂಗ್ ಮಾಡ್ಬಾರ ವಿಡಿಯೋ ಮಾಡಿ ಹೋಣ ಅರುಣ ಬೆಳಕನ ಎಲ್ಲರೂ ಪಂಡಿತರಿದೆ ಹಾಕೋ